ಗಾಂಧಿ ಮತ್ತು ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ, ಅದರಲ್ಲೂ ಕೂಡ ಈಗಿನ ಪ್ರಸಕ್ತ ವಿದ್ಯಮಾನದಲ್ಲಿ ನಾವು ಯುವಜನತೆಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಮನ್ ಅರವಿಂದ್ ಚೊಕ್ಕಾಡಿಯವರ ಒಂದು ಆಶಯದಂತೆ ನಾವು ಇವತ್ತು ಗಾಂಧಿ ವಿಚಾರ ವೇದಿಕೆಯಲ್ಲಿ ಮಾತೃ ಸಮಿತಿಯ ಸಂಯೋಜಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ನನ್ನ ಸ್ನೇಹಿತರು ಕೇಳಿದರು, ಏನು ಮರೆ ಗಾಂಧಿ ವಿಚಾರ ವೇದಿಕೆಯ ಅಂತ ಕೇಳಿದರು. ಅಂದರೆ ಗಾಂಧೀಜಿ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಇವತ್ತು ಒಂದು ವಿಲನ್ನಾಗಿ ನಮ್ಮ ಭಾರತ ದೇಶದಲ್ಲಿ ಯುವಜನತೆಗೆ ಪ್ರಾಜೆಕ್ಟ್ ಮಾಡ್ತಿರೋದಂತ ನಾವು ಗಮನಿಸಿದ್ದೇವೆ. ಯಾವ ವಿಚಾರವನ್ನು ಕೂಡ ಈಗಿನ ಯುವಜನತೆ ವಿಮರ್ಶೆ ಮಾಡೋದಿಲ್ಲ ಅನ್ನುವಂಥದ್ದು ತೀರಾ ದುರಂತ ವಿಚಾರ ಇದು. ಯಾವುದೇ ವಿಚಾರವನ್ನು ನಾವು ಏಕಮುಖವಾಗಿ ಯೋಚನೆ ಮಾಡಿದರೆ ಯಾವುದಕ್ಕೂ ಉತ್ತರ ಸಿಗುವುದಿಲ್ಲ. ಅದು ಹಾಗೆ ಬಿಳಿ ಅಂತ ಹೇಳಿದರೆ ಬಿಳಿ ಅಂತಲೇ ಸುಮ್ಮನೆ ಕೂತ್ಕೋಬೇಕಷ್ಟೆ. ನಮಗೆ ನಿಜವಾದ ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟಾಗ ಮಾತ್ರ, ಅಥವಾ ಅದರ ಆ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಹಲವಾರು ವಿಚಾರಗಳು ನನಗೂ ಕೂಡ ಅಷ್ಟೇ ಗೊತ್ತಿರಲಿಲ್ಲ. ಗಾಂಧಿ ವಿಚಾರದಲ್ಲಿ ನಮಗೂ ಗೊತ್ತಿರಲಿಲ್ಲ. ನಾವು ಕೂಡ ಅದೇ ದಾರಿಯಲ್ಲಿ ಏನೇನೋ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ವಿ. ಈಗ ನಿಜ ಏನು ಅಂತ ಗೊತ್ತಾಗ್ತಿದೆ, ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಯುವಜನತೆಗೆ ಪ್ರತಿಯೊಬ್ಬರಿಗೂ ನಾವು ಹೇಳೋದಷ್ಟೆ, ಪ್ರತಿಯೊಬ್ಬರು ಇವತ್ತು ವಿವೇಕಾನಂದರಿರ್ಬೋದು, ಗಾಂಧೀಜಿ ಇರ್ಬೋದು, ನೆಹರೂರವರಿರ್ಬೋದು, ಅಥವಾ ಕ್ರಾಂತಿಕಾರಿ ಹೆಜ್ಜೆಯನ್ನಿರಿಸಿದಂಥ ಭಗತ್ ಸಿಂಗ್ ಇರ್ಬೋದು, ಎಲ್ಲರ ಹತ್ರ ಕೂಡ ಒಂದು ಒಳ್ಳೆಯ ವಿಚಾರಗಳು ಪ್ರತಿಯೊಬ್ಬರ ಹತ್ರ ಕೂಡ ಇದೆ. ಅವ್ರದ್ದು ಕೆಟ್ಟ ವಿಚಾರ, ಇವ್ರದ್ದು ಸರಿ, ಇವ್ರದ್ದು ತಪ್ಪು ಅಂತ ನಾವು ಜಡ್ಜ್ ಮಾಡಲಿಕ್ಕೆ ಅಷ್ಟು ದೊಡ್ಡವರಲ್ಲ ನಾವು. ಆದರೆ ಯುವಜನತೆ ಎಲ್ಲ ವಿಚಾರಗಳನ್ನು ಈಕ್ವಲ್ ಆಗಿ ತಗೋಬೇಕು. ಅದರಲ್ಲಿ ಬೇಕಾಗಿರುವಂಥ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಅಳವಡಿಸ್ಕೊಳ್ಬೋದು. ಆದರೆ ಏನೂ ಗೊತ್ತಿಲ್ಲದೆ ಟೀಕೆ ಮಾಡುವಂಥ ಸರಿಯಲ್ಲ. ಈ ನಿಟ್ಟಿನಲ್ಲಿ ಯುವಜನತೆಗೆ ಮಾರ್ಗದರ್ಶನಕ್ಕೆ ಕೊಡಲಿಕ್ಕೆ ಅಂತಲೇ ಗಾಂಧಿ ವಿಚಾರ ವೇದಿಕೆಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥ ದಿಸೆಯಲ್ಲಿ ನಾವು ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಗಾಂಧಿ ವಿಚಾರ ವೇದಿಕೆಯ ವಿಚಾರದಲ್ಲಿ ವಿಚಾರಗಳು ಬರಬೇಕು. ಅರವಿಂದ್ ಸರ್ ಹೇಳಿದ ಥರನೇ ಪರಿಸರದ ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಒಂದು ಅಚ್ಚುಕಟ್ಟಾಗಿ ಇಡುವಂತಹ ಒಂದು ವ್ಯವಸ್ಥೆ ಕೂಡ ನಾವು ಮಾಡಬೇಕು. ನಾವು ಸುಮ್ಮನೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಏನಾಗ್ತದೆ ನಾವು ಮಾಡಿ ನಂತರ ಅದರಲ್ಲಿ ಪರಿವರ್ತನೆ ತಂದಾಗ ಮಾತ್ರ ಒಂದು ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಭಾವಿಸ್ತೇವೆ. ಈ ನಿಟ್ಟಿನಲ್ಲಿ ತುಂಬ ಹಿರಿಯರು ಇವತ್ತು ಕೇಂದ್ರ ಸಮಿತಿ ಇರ್ಬೋದು, ತಾಲೂಕು ಸಮಿತಿ, ಜಿಲ್ಲಾ ಸಮಿತಿಗಳಲ್ಲಿ ತುಂಬ ತಿಳುವಳಿಕೆ ಉಳ್ಳಂಥವರು, ಜ್ಞಾನಿಗಳು ಮತ್ತು ಹಿರಿಯರು ಬಹಳಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮಂಥ ಯೂಸು ಲಿಮಿಟ್ ಇವತ್ತು ಒಂದು ಬೆರಳಿಕೆ 4-5 ಜನ ಇದ್ದೀವಿ ಅಷ್ಟೇ. ಆದರೆ ನಾವು ಖಂಡಿತವಾಗಲೂ ನಾವು ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಯುವಜನತೆಗೆ ತಲುಪಲಿಕ್ಕೆ, ಗ್ರಾಮ ಗ್ರಾಮಗಳಿಗೆ ತಲುಪುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ದೃಢ ನಂಬಿಕೆಯೊಂದಿಗೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಹೆಜ್ಜೆ ಹಿಂದಿಡುವಂಥ ಪ್ರಶ್ನೆನೇ ಇಲ್ಲ. ಖಂಡಿತವಾಗಲೂ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಭಗವಂತ ಕೂಡ ನಮ್ಮ ಜೊತೆ ಇರ್ತಾನೆ. ಅದರ ಜೊತೆಗೆ ನಾವು ಒಳ್ಳೇದು ಮಾಡಲಿಕ್ಕೆ ಹೊರಟಾಗ ಸ್ವಲ್ಪ ದಿನ ತಡ ಆಗ್ಬೋದು, ಆದರೆ ನಮ್ಮ ಗುರಿಯನ್ನು ನಾವು ರೀಚ್ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತಿನೊಂದಿಗೆ ಇವತ್ತು ನಮ್ಮ ಹುಟ್ಟೂರು, ಸ್ವಂತ ಊರು, ಇದೇ ತಾಲೂಕು ಪುತ್ತೂರು ತಾಲೂಕಿನಲ್ಲಿ ಇವತ್ತು ಏನು ಸಮಿತಿ ರಚನೆಯಾಗಿದೆ, ಎಲ್ರಿಗೂ ಕೂಡ ನಾವು ವಿಶೇಷವಾದಂಥ ಶುಭಾಶಯವನ್ನು ತಿಳಿಸ್ತೇವೆ. ನಮ್ಮ ಸಂಸ್ಥೆ ಏನಿದೆ, ವಿದ್ಯಾಮತ ಅಕಾಡೆಮಿ, ವಿದ್ಯಾಮತ ಫೌಂಡೇಶನ್, ಸಮಾಜಮುಖಿ ಚಿಂತನೆಗಳ ಸಂಸ್ಥೆ ಕೂಡ ಗಾಂಧಿ ವಿಚಾರ ವೇದಿಕೆಯ ಜೊತೆಗೆ ಸಂಪೂರ್ಣವಾಗಿ ನಾವು ತೊಡಗಿಸಿಕೊಳ್ತೇವೆ ಅಂತೇಳಿ ನಾವು ಕೂಡ ನಿರ್ಧಾರ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ತಾ ಹೋಗಲಿ, ಒಂದು ಒಳ್ಳೆಯ ಬೆಳವಣಿಗೆ ಆಗಿ ಯುವಜನತೆ ಇದಕ್ಕೆ ಈ ಗಾಂಧಿ ತತ್ವ ಇರ್ಬೋದು ಅಥವಾ ಗಾಂಧಿ ವಿಚಾರ ವೇದಿಕೆಯ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಾಗಿ ಬರುವಂತಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ.